ನಮಸ್ಕಾರ, ನಾನು ಓಂ ಪ್ರಕಾಶ್ ನಾಯ್ಕ್. ಮಸ್ತ್ ನ್ಯೂಸ್ಗೆ ನಿಮಗೆಲ್ಲ ಸ್ವಾಗತ. ಕರ್ನಾಟಕದಲ್ಲಿ ಜನತಾ ದಳ, ಬರೀ ಜನತಾ ದಳ ಅಲ್ಲ, ಜಾತ್ಯಾತೀತ ಜನತಾ ದಳ ಇವತ್ತು ಏನಾಗಿದೆ, ಅದು ತನ್ನ ಅಸ್ತಿತ್ವವನ್ನು ಉಳಿಸ್ಕೊಂಡಿದೆಯಾ ಅಥವಾ ಸತ್ತು ಹೋಗಿದೆಯಾ ಅಂತ ನೋಡೋದಾದರೆ, ಜಾತ್ಯಾತೀತ ಜನತಾ ದಳ ಇವತ್ತು ಅಸ್ತಿತ್ವದಲ್ಲಿ ಇಲ್ಲ ಅಂತ ನಾವು ತುಂಬ ನೋವಿನಿಂದ ಹೇಳ್ಬೋದು. ಯಾಕೆ ಅಂದರೆ, ಜಾತ್ಯಾತೀತ ಜನತಾ ದಳ ಅದರ ಒಂದು ನಾಯಕರಾದ ಕುಮಾರಸ್ವಾಮಿಯವರು ಇವತ್ತು ಬಿ ಜೆ ಪಿಯ ಜೊತೆ ಒಂದು ಸಖ್ಯ ಮಾಡಿಕೊಂಡು ಅವರ ಎನ್ ಡಿ ಎ ಒಕ್ಕೂಟನ ಸೇರಿಕೊಂಡಿದ್ದಾರೆ. ಬಿ ಜೆ ಪಿ ನಿಮಗೆಲ್ಲ ಗೊತ್ತಿರೋ ಹಾಗೆ ಕೋಮುವಾದಿ ಅನ್ನೋ ಒಂದು ಹಣೆಪಟ್ಟಿ ಹೊತ್ಕೊಂಡಿರೋದು ಎಲ್ರಿಗೂ ಗೊತ್ತು. ಮತ್ತು ಅದು ಹಿಂದೂ ಧರ್ಮದ ಒಂದು ಅಂಶವನ್ನು ಬೆಂಬಲಿಸುತ್ತೆ. ಹಿಂದೂ ರಾಷ್ಟ್ರ ಮಾಡೋಕ್ಕೆ ಮತ್ತು ಈ ರಾಮ ಜನ್ಮಭೂಮಿ ಮತ್ತು ಅಯೋಧ್ಯೆ ಮಂದಿರ ಕಟ್ಟುವಂಥ ಒಂದು ವಿಷಯಗಳಿಗೆ ಹೆಚ್ಚು ಒತ್ತು ಕೊಡುತ್ತೆ, ಇದೆಲ್ಲ ನಿಮ್ಗೆ ಗೊತ್ತು. ಹೀಗಾಗಿ ಬಿ ಜೆ ಪಿ ಯಾವತ್ತೂ ಜಾತ್ಯಾತೀತತೆಯನ್ನು ಬೆಂಬಲಿಸಿಲ್ಲ ಅನ್ನೋದು ಗೊತ್ತು. ಹಾಗಾಗಿ ಇವತ್ತು ಜಾತ್ಯಾತೀತ ಜನತಾ ದಳ ಬಿ ಜೆ ಪಿ ಜೊತೆ ಗುರುಸ್ಕೊಂಡಿರೋದ್ರಿಂದ, ಅದರ ಜೊತೆ ಹೋಗಿರೋದ್ರಿಂದ ಅದು ಜಾತ್ಯಾತೀತವಾಗಿ ಉಳ್ಕೊಂಡಿಲ್ಲ ಅಂತ ನಾವು ಹೇಳ್ಬೋದು. ಹಾಗಾದರೆ ಆ ಪಕ್ಷದ ಭವಿಷ್ಯ ಏನು, ಅದರಲ್ಲಿರೋ ನಾಯಕರ ಭವಿಷ್ಯ ಏನು, ಅದರಲ್ಲಿ ಲಕ್ಷಾಂತರ ಕಾರ್ಯಕರ್ತರ ಭವಿಷ್ಯ ಏನು, ಈಗ ಹಾಲಿ ಇರೋ 19 ಜನ ಶಾಸಕರ ಭವಿಷ್ಯ ಏನು, ಅವರೆಲ್ಲರಿಗೂ ನಿಜವಾಗ್ಲೂ ಬಿ ಜೆ ಪಿ ಅಂದರೆ ಇಷ್ಟ ಇದೆಯಾ? ಒಂದು ವೇಳೆ ಬಿ ಜೆ ಪಿ ಅಂದರೆ ಇಷ್ಟ ಇತ್ತಂದರೆ ಅವರು ಜನತಾ ದಳ ಯಾಕೆ ಸೇರಿಕೊಂಡಿದ್ರು? ಜಾತ್ಯತೀತ ಜನತಾ ದಳ ಪರವಾಗಿ ಯಾಕೆ ಅವರು ಕೆಲಸ ಮಾಡ್ತಾಯಿದ್ರು? ನೇರವಾಗಿ ಬಿ ಜೆ ಪಿಗೆ ಹೋಗ್ಬೋದಾಗಿತ್ತಲ್ಲ. ಈ ಒಂದು ಪ್ರಶ್ನೆ ಲಕ್ಷಾಂತರ ಜನ ಕಾಡ್ಬೋದು, ಹೊರತು ಕುಮಾರಸ್ವಾಮಿ ಅವ್ರನ್ನ ಇವತ್ತು ಕಾಡಲ್ಲ. ಯಾಕಂದರೆ ಕುಮಾರಸ್ವಾಮಿ ಅವ್ರದ್ದು ಬರೀ ಅಧಿಕಾರದ ಒಂದು ನೋಟ ಮಾತ್ರ, ಅವರಿಗೆ ಬರೀ ಅಧಿಕಾರ ಬೇಕು, ಬೇರೆ ಏನು ಬೇಡ ಅವರಿಗೆ. ಅವ್ರ ಹಿಂದೆ ಏನು ಬಿ ಜೆ ಪಿ ಜೊತೆ ಸೇರ್ಕೊಂಡು ಮೊದಲ ಬಾರಿ ಸರ್ಕಾರ ರಚನೆ ಮಾಡಿದ್ರಲ್ಲ, ಆಗಲೂ ಅಷ್ಟೇ ಅವ್ರು ಯಾವುದೇ ಸಿದ್ಧಾಂತದ ಮೇಲೆ ಇದೇ ಮಾಡಲಿಲ್ಲ. ಅವಾಗ ಯಡಿಯೂರಪ್ಪನವರು ಬಿ ಜೆ ಪಿ ಕಡೆ ಮುಖಂಡರಾಗಿದ್ದ ಕರ್ನಾಟಕದಲ್ಲಿ, ಫಸ್ಟ್ ನಾನು ಹಾಕ್ತೀನಿ ಫಸ್ಟ್ ನೀನು ಹಾಕ್ತೀನಿ ಅಂತ ಹೊಡೆದಾಡ್ಕೊಂಡು ಬಿಟ್ಟರೆ ಆಮೇಲೆ ಬಿ ಜೆ ಪಿ ಹೋಗಲಿ ಅಂತ ಹೇಳ್ಬಿಟ್ಟು ಇವರಿಗೆ ಬಿಟ್ಕೊಟ್ರು. ಜನತಾ ದಳಕ್ಕೆ ಕುಮಾರಸ್ವಾಮಿ ಅವರು ಸಿ ಎಂ ಆದರು, ಇವರು ಬಿ ಜೆ ಪಿಯವರು ಸಪೋರ್ಟ್ ಕೊಟ್ಟರು. ಆಗ ಇದೇ ಒಂದು ಜಾತ್ಯಾತೀತ ಜನತಾ ದಳದ ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದ ಕುಮಾರಸ್ವಾಮಿ ಅವರ ತಂದೆಯಾಗಿದ್ದ ಎಚ್ ಡಿ ದೇವೇಗೌಡ ಅವರು ಇದಕ್ಕೆ ಭಾರಿ ದೊಡ್ಡ ವಿರೋಧವನ್ನು ವ್ಯಕ್ತಪಡಿಸಿದರು. ಸ್ವಂತ ಮಗನಿಗೆ ನೀನು ಮಾಡ್ತಿರೋ ಸರಿ ಇಲ್ಲ, ಬೇಡ ಇದು ಅಂತ ಹೇಳ್ಬಿಟ್ಟು ತುಂಬ ಹೇಳಿದರು. ಮತ್ತು ಸುಮಾರು ದಿವಸ ಈ ಒಂದು ಜಟಪಣಿ ನಡೀತು. ಎಲ್ಲರೂ ಇನ್ನೇನು ತಂದೆ ಮಗನ ಸಂಬಂಧ ಮುರಿದೋಯ್ತು, ಪಕ್ಷನೂ ವಿಭಜನೆ ಆಗ್ಬಿಡ್ಬೋದು ಅಂತಲೇ ಅಂದ್ಕೊಂಡ್ರು. ಆದರೆ ಕಡೆಗೂ ದೇವೇಗೌಡರು ಮಗನ ಹಠದಿದ್ದರು, ಸೋಲಪ್ಕೊಂಡ್ರು. ನಿಮ್ಗೆ ಗೊತ್ತಲ್ಲ, ಈ ಮಹಾಭಾರತದಿಂದ ರಾಮಾಯಣದಿಂದ ಯಾವುದೇ ಒಂದು ಇದನ್ನು ನೋಡಿದ್ರೆ, ನಾವು ಮಹಾಭಾರತದಲ್ಲಿ ಧೃತರಾಷ್ಟ್ರನಿಗೆ ಇಷ್ಟ ಇಲ್ಲದೇ ಇದ್ದರೂ ಅವನು ದುರ್ಯೋಧನನ್ನು ಬೆಂಬಲಿಸ್ಬೇಕಾಯ್ತು. ಪುರಾಣಗಳನ್ನ ಇತಿಹಾಸಗಳನ್ನು ನೋಡಿದರೆ ಕರ್ನಾಟಕದಲ್ಲಿ ಜಾತ್ಯಾತೀತ ಜನತಾ ದಳ ತನ್ನ ಒಂದು ಮೂಲ ಸಿದ್ಧಾಂತಕ್ಕೆ ವಿರುದ್ಧವಾಗಿ ಹೋಗಿರೋದ್ರಿಂದ ಖಂಡಿತ ತನ್ನ ಒಂದು ಅಸ್ತಿತ್ವವನ್ನು ಕಳ್ಕೊಂಡಿದೆ ಅಂತ ಹೇಳ್ಬೋದು. ಯಾಕಂದರೆ ಕುಮಾರಸ್ವಾಮಿ ಅವರು ಮೊನ್ನೆ ನಡೆದ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಇಡೀ ಕರ್ನಾಟಕದ ತುಂಬ ಒಂದು ರಥಯಾತ್ರೆ ಮಾಡಿದರು. ಆ ಸಮಯದಲ್ಲಿ ಅವರು ಏನು ಹೇಳಿದರು ಅಂತಂದರೆ, ನಾನು ಒಂದು ವೇಳೆ ಈ ಸಲ ಈ ಚುನಾವಣೆಯಲ್ಲಿ ಸೋತರೆ, ಅಂದರೆ 1-2-3 ಅಂತ ಅವರು ಮಿಷನ್ 1-2-3 ಅಂತ ಹೆಸರಿಟ್ಟಿದ್ರು ಅದಕ್ಕೆ, 123 ಸೀಟ್ ನಾವು ಗೆದ್ದೇ ಗೆಲ್ತೀವಿ, ನಾವು ಸ್ವಂತ ಬಲದ ಮೇಲೆ ಸರ್ಕಾರ ರಚನೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು, ಒಂದು ವೇಳೆ ನಾನು ಈ ಎಲೆಕ್ಷನ್ನಲ್ಲಿ ಸೋತರೆ ಪಕ್ಷನ ವಿಸರ್ಜನೆ ಮಾಡ್ತೀನಿ ಅಂತ ಹೇಳ್ಬಿಟ್ಟಿದ್ರು. ಅದು ಸುಮ್ಮನೆ ಬಾಯಿ ತಪ್ಪಾಡಿದ ಮಾತಲ್ಲ, ಜನಗಳಿಗೆ ಒಂಥರ ಬ್ಲ್ಯಾಕ್ ಮೇಲ್ ಮಾಡುವಂಥ ಮಾತು. ಆದರೆ ಜನ ಅದಕ್ಕೆ ತಲೆ ಕೆಡಿಸ್ಕೊಳಕ್ಕೆ ಹೋಗಲಿಲ್ಲ, ಅವರು ತಮ್ಮ ಪೂರ್ಣ ಬಹುಮತವನ್ನು ಕಾಂಗ್ರೆಸ್ಗೆ ಕೊಟ್ಬಿಟ್ರು. ಆದರೆ ಇದು ಈ ಥರ ಜನ ಪೂರ್ಣವಾಗಿ ಕಾಂಗ್ರೆಸ್ಗೆ ಕೊಡ್ತಾರೆ ಅಂತ ನಾವು ಒಂದು ಸಣ್ಣ ಸುಳಿವು ಕುಮಾರಸ್ವಾಮಿ ಅವ್ರಿಗೆ ಇರಲಿಲ್ಲ, ಕುಮಾರಸ್ವಾಮಿ ಅವ್ರಿಗೆ ಯಾರೂ ಇರಲಿಲ್ಲ. ಹಾಗಾಗಿ ಕಾಂಗ್ರೆಸ್ ಕೂಡ
ಐದು ಗ್ಯಾರಂಟಿಗಳನ್ನ ಏನು ಕೊಡ್ತು ಅಂತಂದ್ರೆ ಜನ ಏನು ಮಾಡ್ತಾರೋ, ನಮ್ಗೆ ಓಟ್ ಹಾಕ್ತಾರೋ, ಬಿ ಜೆ ಪಿ ವಿರೋಧಿ ಒಂದು ಇದ್ದಿದ್ರು ಇಲ್ಲಿ ಅಲೆ ಇದ್ರು ಕಾಂಗ್ರೆಸ್ಗೆ, ಆ ಅಲೆ ಎಷ್ಟು ಮಟ್ಟಿಗೆ ಕೆಲಸ ಮಾಡುತ್ತೆ, ನಾವು ನಿಜವಾಗ್ಲೂ ನಮಗೆ ಫುಲ್ ಬಹುಮತದ ಸೀಟ್ಗಳು ಬರ್ತಾವೋ ಇಲ್ಲೋ ಅನ್ನೋದೊಂದು ಕ್ವಶನ್ ಮಾರ್ಕ್ ಇತ್ತು ಅವ್ರಿಗೆ. ಹಾಗಾಗಿನೇ ಅವರು ಭರವಸೆಗಳ ಮೇಲೆ ಭರವಸೆ, ಐದು ಗ್ಯಾರಂಟಿಗಳನ್ನ ಕೊಟ್ಬಿಟ್ಟು ಅದೆಲ್ಲ ಚೀಟಿ ಎಲ್ಲ ಹಂಚಿಬಿಟ್ಟು ಅವರು ಜನಗಳನ್ನ ಮತಗಳನ್ನು ತೊಗೊಳಕ್ಕೆ ಟ್ರೈ ಮಾಡಿದರು. ಇಷ್ಟೆಲ್ಲ ಮಾಡಿದರು ಅವರಿಗೆ ಫುಲ್ ಬಹುಮತ ಬರುತ್ತೆ ಅಂತ ಕುಮಾರಸ್ವಾಮಿ ಅವರು ಗೊತ್ತಿರಲಿಲ್ಲ. ಅಂದರೆ ಕುಮಾರಸ್ವಾಮಿ ಅವರು ಏನೇ ಮಾಡಿದರೂ ಅವರಿಗೆ ಒಂದು 70-80 ಹೋಗುತ್ತೆ, ಬಿ ಜೆ ಪಿರು ಒಂದು 50-60 ಬರುತ್ತೆ, ನಮಗೊಂದು 40-50 ಬರುತ್ತೆ. ಹಾಗಾಗಿ ಯಾರು ನನಗೆ ಸಿ ಎಂ ಮಾಡೋಕೆ ಒಪ್ಕೊಳ್ತಾರೋ, ಯಾರು ನನಗೆ ಬೆಂಬಲ ಕೊಡ್ತಾರೋ ಅವ್ರಿಗೆ ನಾವು ಅವ್ರ ಜೊತೆ ಸೇವದ್ರೆ ಆಯಿತು ಅಂತ ಆ ಲೆಕ್ಕದಲ್ಲಿ ಕುಮಾರಸ್ವಾಮಿ ಅವರು ಆರಾಮಾಗಿದ್ದರು. ಹಾಗಾಗಿ ಅವರು ಎಲೆಕ್ಷನ್ ರಿಸಲ್ಟ್ ಬರೋದು ಹಿಂದಿನ ದಿವಸ ಅವರು ಸಿಂಗಾಪುರಕ್ಕೋ ಎಲ್ಲೋ ಹೋಗ್ಬಿಟ್ಟು ಅಲ್ಲಿ ಕುತ್ಕೊಂಡ್ಬಿಟ್ಟು ಒಂದು ಹೇಳಿಕೆ ಕೊಟ್ಟರು, ನಾಳೆ ಯಾವುದೇ ಪಕ್ಷ ಯಾವ ಪಕ್ಷ ಒಂದು ವೇಳೆ ಅಂತೂ ಹೇಳಿಲ್ಲ ಅವರು, ನಾಳೆ ಏನಾದರೂ ಅತಂತ್ರ ಒಂದು ಫಲಿತಾಂಶ ಬಂದರೆ ನಮ್ಮ ಪಕ್ಷಕ್ಕೆ ಯಾರು ಒಂದು ಬೆಂಬಲ ಕೊಡ್ತಾರೋ, ಅಂದರೆ ನಾನು ಸಿ ಎಂ ಆಗಿ ಯಾರು ಒಪ್ಕೊಳ್ತಾರೋ ಅವ್ರಿಗೆ ಅವ್ರ ಜೊತೆಗೆ ನಾವು ಹೋಗ್ತೀವಿ ಅಂತಂದು ಹೇಳ್ಬಿಟ್ರು. ಅಂದರೆ ಅವರಿಗೆ ಅಲ್ಲಿ ಜಾತ್ಯತೀತ ಅನ್ನೋದು ಬೇಕೇ ಆಗಿಲ್ಲ ಅವ್ರಿಗೆ ಅಂತ ಅಲ್ಲೇ ಗೊತ್ತಾಗ್ಬಿಡ್ತು. ಅವರಿಗೆ ಯಾಕೆ ಓಟ್ ಹಾಕಬೇಕು, ಬಿ ಜೆ ಪಿ ಬಿಟ್ಟು ದಳಕ್ಕೆ ಯಾಕೆ ಓಟ್ ಹಾಕಬೇಕು ಅಂತ ಅನ್ನೋದಕ್ಕೆ ಆನ್ಸರೇ ಇರಲ್ಲ ಅವ್ರದ್ದು. ಜನ ಇಲ್ಲ ಕಾಂಗ್ರೆಸ್ ಓಟ್ ಹಾಕೋದಾದರೆ ಅವರು ಬಿ ಜೆ ಪಿ ವಿರುದ್ಧವಾಗಿ ಇರ್ತಾರೆ ಅಂತ ಓಟ್ ಹಾಕ್ಬೋದು, ಬಿ ಜೆ ಪಿ ಅಂದರೆ ಬಿ ಜೆ ಪಿ ಒಂದು ಮೈಂಡ್ ಇರೋ ಜನ ಬಿ ಜೆ ಪಿ ಓಟ್ ಹಾಕ್ತಾರೆ. ದಳಕ್ಕೇನಕ್ಕೆ ಓಟ್ ಹಾಕಬೇಕು ಅಂದರೆ ಅವ್ರಿಗೆ ಒಂದು ಸಿದ್ಧಾಂತ ಇರಬೇಕಲ್ವಾ, ನಾನು ಬಿ ಜೆ ಪಿ ಜೊತೆ ಹೋಗ್ತೇನೆ ಅಂತಂದರೆ ಬಿ ಜೆ ಪಿ ಓಟ್ ಹಾಕ್ತಿದ್ರು. ಇಲ್ಲಿ ಜಾತ್ಯತೀತತೆ, ಕಾಂಗ್ರೆಸ್ನ ಜಾತ್ಯತೀತ ಇರೋದ್ರಿಂದ ಒಂದು ವೇಳೆ ಕಾಂಗ್ರೆಸ್ ಜೊತೆ ಅಲೈನ್ಸ್ ಮಾಡಿದ್ರು ಜಾತ್ಯತೀತತೆ ಇರೋದ್ರಿಂದ ಸರಿ ಒಂದು ವೇಳೆ ಅದಕ್ಕೊಂದು ಸಣ್ಣ ಒಂದು ತರ್ಕ ಅನ್ನೋದು ಸಿಗ್ತಾ ಇತ್ತು. ಆದರೆ ಇಲ್ಲಿ ಯಾವುದೇ ತರ್ಕ ಇಲ್ಲದೆ ಅವರು ನಾನು ನಾಳೆ ಯಾರನ್ನೋ ನನಗೆ ಬೆಂಬಲ ಕೊಡ್ತಾರೋ ಅವ್ರ ಜೊತೆ ಹೋಗ್ತೀನಿ ಅಂತ ಹೇಳ್ಬಿಟ್ರು. ಅದು ನೆಕ್ಸ್ಟ್ ಏನಾಯಿತು, ಕಾಂಗ್ರೆಸ್ ಫುಲ್ ಬಹುಮತಿಗೆ ಬಂದ್ಬಿಡ್ತು, ಅವರು ಇದು ಮಾಡಿಬಿಟ್ರು. ತುಂಬ ದೊಡ್ಡ ಶೇಮ್ ಆಯ್ತು ಅವಾಗ ಕುಮಾರಸ್ವಾಮಿ ಅವರಿಗೆ. ಆದರೆ ಅವ್ರಿಗೆ ತಲೆ ಕೆಡಿಸ್ಕೊಳಕ್ಕೆ ಹೋಗಲಿಲ್ಲ, ಯಾಕಂದರೆ ಅವ್ರಿಗೆ ಅಧಿಕಾರದ ಮುಂದೆ ಬೇರೆ ಏನೂ ಅಲ್ಲ. ಹಾಗಾಗಿನೇ ಅವರು ಮುಂದೆ ಬರೋ ಲೋಕಸಭಾ ಚುನಾವಣೆಯಾದರೂ 24ರ ಚುನಾವಣೆಯಾದರೂ ನಮ್ಮ ಪಕ್ಷ ಅಸ್ತಿತ್ವ ಉಳಿಸ್ಕೋಬೇಕು, ನಾವು ಇನ್ನೂ ಉಳ್ಕೋಬೇಕು ಅಂತ ಅನ್ನೋ ರೀತಿಯಲ್ಲಿ ಬಿ ಜೆ ಪಿ ಜೊತೆ ಕೈ ಜೋಡಿಸ್ಬಿಟ್ಟಿದ್ದಾರೆ. ಅಲ್ಲಿಗೆ ಜಾತ್ಯತೀತ ಅನ್ನೋ ಒಂದು ಪದ ಸತ್ತೋಯ್ತು ಆ ಪಕ್ಷದ ಮಟ್ಟಿಗೆ. ಹಾಗಾಗಿ ಜಾತ್ಯತೀತ ಜನತಾ ದಳ ಅನ್ನೋದು ಇವತ್ತು ಅವ್ರು ಏನು ಹೇಳಿದರು, ಒಂದು ವೇಳೆ ನಾನು ಗೆಲ್ಲದೇ ಇದ್ದರೆ ಈ ಚುನಾವಣೆಯಲ್ಲಿ ಪಕ್ಷನ ವಿಸರ್ಜನೆ ಮಾಡ್ತೀನಿ ಅಂತ, ಅದು ಸತ್ಯ ಆಗಿದೆ. ಇವತ್ತು ಜಾತ್ಯತೀತ ಜನತಾ ದಳ ಅವ್ರು ಹೇಳದೇ ಇದ್ದರೂ ಪರೋಕ್ಷವಾಗಿ ವಿಸರ್ಜನೆ ಆದ ಥರನೇ ಆಗಿದೆ. ಯಾಕಂದರೆ ಎಲ್ಲರೂ ಲಕ್ಷಾಂತರ ಕಾರ್ಯಕರ್ತರು, ಸಾವಿರಾರು ನಾಯಕರು ಯಾವ ಕಡೆ ಹೋಗಬೇಕು, ಯಾವ ಕಡೆ ಇರಬೇಕು, ಜಾತ್ಯತೀತ ಪರವಾಗಿರ್ಬೇಕೋ ವಿರೋಧವಾಗಿರ್ಬೇಕೋ ಅನ್ನೋ ಗೊಂದಲದಲ್ಲಿ ತೊಳೆದಾಡ್ತಾ ಇದ್ದಾರೆ. ಹಾಗಾಗಿ ಆ ಪಕ್ಷ ಇವತ್ತು ಆ ಹೆಸರು ತೆಗೆದಾಕಿ ಮುಂದುವರೆದ್ರೆ ಒಳ್ಳೆಯದು. ಯಾಕಂದರೆ ಜಾತ್ಯತೀತ ಅನ್ನೋ ಒಂದು ಪದಾನ ಕೊಲೆ ಮಾಡಿದ್ರ ಜೊತೆ ನಾವು ಇರ್ತೀವಿ ಅಂದರೆ ಅದು ನೈತಿಕವಾಗಿ ಸೈದ್ಧಾಂತಿಕವಾಗಿ ಸರಿಯಲ್ಲ ಅನ್ನೋದೊಂದು ಕುಮಾರಸ್ವಾಮಿ ಅವರಿಗೆ ತಿಳ್ಕೋಬೇಕು, ಅವ್ರು ಅರ್ಥ ಮಾಡ್ಕೋಬೇಕಿದ್ದು. ನಮ್ಮ ಮಸ್ತ್ ನ್ಯೂಸ್ನ ನೋಡ್ತಾ ಇರಿ, ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.